ನಮಸ್ಕಾರಗಳು ಭಾರತ ದೇಶವು ಪೂರ್ವದಿಂದಲೂ ಪರಕೀಯ ಶಕ್ತಿಗಳ ನಿರಂತರ ದಾಳಿಗೆ ತುತ್ತಾಗುತ್ತಲೇ ಬಂದಿದೆ ಆಧುನಿಕ ಭಾರತದಲ್ಲೂ ಕೂಡ ಚೀನಾ ಪಾಕಿಸ್ತಾನ್ ಮುಂತಾದ ರಾಷ್ಟ್ರಗಳು ನಮ್ಮೊಂದಿಗೆ ಕಾಲು ಕೆರೆಯುತ್ತಲೇ ಇರುತ್ತವೆ ಹಿಂದೆ ಸೌರಾಷ್ಟ್ರ ಸೋಮನಾಥ ದೇವಾಲಯದ ಮೇಲೆ ಗಜನಿ ಗೋರಿಗಳ ದಾಳಿ ಆಗ್ತದೆ ಆ ಗಜನಿ ಗೋರಿಗಳ ದಾಳಿಯಾದಾಗ ದೇವಸ್ಥಾನದ ಒಳಗಿದ್ದ ಪುರೋಹಿತರು ಅನೇಕ ಬಗೆಯ ಮಂತ್ರಗಳ ಮೂಲಕ ದಾಳಿ ಪೋರರನ್ನು ಓಡಿಸೋ ಪ್ರಯತ್ನ ಮಾಡ್ತಾರೆ ವಶೀಕರಣ ಮಂತ್ರ ವೈರಿ ಸಂಹಾರ ಮಂತ್ರ ಮುಂತಾದ ಮಂತ್ರಗಳು ಮಂತ್ರದಿಂದ ಮಾವಿನಕಾಯಿ ಉದುರೋದಿಲ್ಲ ದಾಳಿ ಯಶಸ್ವಿ ಆಗ್ತದೆ ದೇವಸ್ಥಾನವನ್ನು ಬೀಳಿಸ್ತಾರೆ ಸಂಪತ್ತನ್ನೆಲ್ಲ ದೋಚ್ಕೊಂಡು ಹೋಗ್ತಾರೆ ಅಂದರೆ ಭಾರತ ಈ ಮಂತ್ರ ತಂತ್ರಗಳ ಮೂಲಕ ಬಹಳಷ್ಟು ಕಳ್ಕೊಂಡಿದೆ ಇತ್ತೀಚಿನ ದಿನಗಳಲ್ಲಿ ಸಂಘ ಪರಿವಾರದ ಇಂದ್ರೇಶ್ ಕುಮಾರ್ ಎನ್ನುವ ಒಬ್ಬ ಪುಡಾರಿ ಇತ್ತೀಚೆಗೆ ಕಾಲು ಕೆದಿರಿಯುತ್ತಿರುವ ಚೈನಾವನ್ನು ಸೋಲಿಸಲು ಮತ್ತದೇ ಮಂತ್ರಗಳ ಮೊರೆ ಹೋಗಿದ್ದಾರೆ ಅಂದರೆ ಈ ಸಾಂಪ್ರದಾಯವಾದಿಗಳು ಮಂತ್ರ ತಂತ್ರಗಳಲ್ಲಿ ನಂಬಿಕೆ ಇಟ್ಟವರು ಭಾರತವನ್ನು ಹಿಂದಿನ ಕಾಲದಿಂದಲೂ ಸೋಲಿಸುತ್ತಾ ಬಂದಿದ್ದಾರೆ ಮುಂದೆಯೂ ಸೋಲಿಸಲಿದ್ದಾರೆ ನಾವು ಜಾಗೃತರಾಗಿ ಈ ಮಂತ್ರತಂತ್ರವಾದಿಗಳನ್ನು ನಂಬದೇ ಇರಬೇಕು ಆ ಕೆಲಸವನ್ನು ನಾವು ಯುವಕರಲ್ಲಿ ಜಾಗ್ರತೆ ಮಾಡುವ ಮೂಲಕ ವಿಸ್ತರಿಸಬೇಕಾಗಿದೆ ನಮಸ್ಕಾರ